ನಮ್ಮ ಕ್ಷೇತ್ರದಲ್ಲಿ ಬೇರೆಯವರು ಕಣ್ಣು ಹಾಕಿದ್ರೆ ಅವರ ಕ್ಷೇತ್ರದಲ್ಲಿ ಬರುವ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹೇಳಿದ್ರು. ಅವರು ಯಕ್ಸಂಬಾದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ್ರು. ಚಿಕ್ಕೋಡಿ ಸದಲಗಾ ಕ್ಷೇತ್ರ ಹೊರತಾಗಿ ಬೇರೆ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಹೈಕಮಾಂಡ್ ಸೂಚಿಸಿದೆ. ಈ ಕುರಿತಾಗಿ ಚಿಂತನೆ ನಡೆದಿದೆ. ಕಾಗವಾಡದಲ್ಲಿ ಪಕ್ಷದ ಅಭ್ಯರ್ಥಿ ಇದು ಅಲ್ಲಿಂದ ಸ್ಪರ್ಧಿಸುವ ಪ್ರಶ್ನೆ ಇಲ್ಲ ಎಂದು ಹೇಳಿದ್ರು. ಇನ್ನೊಂದು ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಜನರ ಒತ್ತಡ ಇದೆ, ಆದ್ರೆ ಇನ್ನು ನಿಶ್ಚಿತವಿಲ್ಲ. ಆದ್ರೆ ಬೇರೆ ಕ್ಷೇತ್ರದವರು ನಮ್ಮ ಕ್ಷೇತ್ರದಲ್ಲಿ ಕಣ್ಣು ಹಾಕಿದಲ್ಲಿ ನಾವು ಅವರ ಕ್ಷೇತ್ರದಲ್ಲಿ ಕಣ್ಣು ಹಾಕ್ತೇವೆ ಎಂದು ಹೇಳಿದ್ರು. ನನ್ನ ಒತ್ತಾಯ ಮಾಡ್ತಾ ಇದ್ರೆ ಅದನ್ನ ಬಗ್ಗೆ ನಾನು ನಿರ್ಣಯ ಇನ್ನೂ ತಗೊಂಡಿಲ್ಲ. ಈ ಚಿಕ್ಕೋಡಿ ಸದಲಗ ಕ್ಷೇತ್ರದ ಬಿಟ್ ಇನ್ನು ಬೇರೆ ಕ್ಷೇತ್ರದಾಗ ನೀವು ಈ ಸರಿಕ ನೀವು ಚುನಾವಣೆ ಸ್ಪರ್ಧೆ ಮಾಡ್ಬೇಕಂತ ಈಗಾಗಲೇ ಹೈಕಮಾಂಡ್ ಒತ್ತಡ ಐತಿ. ಅದನ್ನ ಪರಿಸ್ಥಿತಿಗೆ ಅನುಗುಣವಾಗಿ ಅದು ಎಲ್ಲಿ ನಿಲ್ಬೇಕು ಅನ್ನೋದ ಅದನ್ನ ಅದ್ರ ಬಗ್ಗೆನೂ ನಾವು ಅದು ಯಾವಾಗ ಅದು ಟೈಮ್ ಬರ್ತೈತಿ ಅವಾಗ ನಿರ್ಣಯ ತಗೋತೀವಿ. ಹೈಕಮಾಂಡ್ ಅವ್ರು ಹೇಳಕ ಈಗ ಈಗ ನಿಲ್ಲ ಅಂತ ನಮ್ಗೆ ಹೇಳ್ತಾರ. ಕಾಗವಾಡದವ್ರು ಅನ್ಕ ನಮ್ಮಲ್ಲಿ ಬಂದಿಲ್ಲ ಅಂಗಿಲ್ಲ, ಅಲ್ಲೇನು ಪ್ರಶ್ನೆ ಬರಂಗಿಲ್ಲ. ನಮ್ಮಲ್ಲಿ ಯಾರು ಬಂದಿರ್ತಾರೋ ಅಲ್ಲಿ ಅದನ್ನ ಅವಾಗ ವಿಚಾರ ಮಾಡ್ತೀವಿ. ಆವೇಳದಾಗ ನಾವೇನು ಅಂದಂಗಿಲ್ಲ ನಿಲ್ಲಕ. ಜನರ ಬೇಡಿಕೆನೂ ಭಾಳ ದಿವ್ಸದಿಂದ ಐತಿ, ಮತ್ತೊಂದು ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡೋಂಥ ಜನರ ಬೇಡಿಕೆ ಐತಿ. ಅದ್ರ ನಿರ್ಣಯ ತೊಗೊಂಡಿಲ್ಲ. ತೀರಾ 33 ಕ್ಷೇತ್ರದಿಂದ ನಾನು ಗೆದ್ದಿದ್ದೀನಿ. ಇಡೀ ವಿಧಾನ ಪರಿಷತ್ ಕ್ಷೇತ್ರ 33 ಅಸೆಂಬ್ಲಿ, ಆ ಅಸೆಂಬ್ಲಿಯಿಂದ ಕ್ಷೇತ್ರದಿಂದ ನಾನು ಗೆದ್ದು ವಿಧಾನ ಪರಿಷತ್ ಸದಸ್ಯನಾಗಿದ್ದೇನೆ. ಇದನ್ನು ಈಗ ಮೊನ್ನೆ ನಮ್ಮ ಮಾಧ್ಯಮದವರು ಒಂದು ಸರ್ವೆ ಮಾಡಿದರು, ಸರ್ವೆ ಮಾಡಿದರು. ಆ ಸರ್ವೆದಾಗ ಏನು ಹೇಳಿದ್ರು ಅಂದ್ರೆ 66% ಗಣೇಶ್ ಹುಕ್ಕೇರಿ ಅವರಿಗೆ ಜನರ ಒಲವು ಐತೆ ಅಂತ ಹೇಳಿದರು. ಇನ್ನು 4 ಜನರಿಗೆ 33% ಒಲವು ಐತೆ ಅಂತ ಹೇಳಿದರು. 4 ಜನ ಅಂದರೆ ಯಾರು ಗೊತ್ತಿತ್ತು? ಅವ್ರು ಹೇಳಿದ್ದಾರೆ 4 ಜನ ಯಾರು, 4 ಜನರ ಹೆಸರು. ಅದಕ್ಕೆ 34 ಜನರ ಒಲವು ಇದ್ದಾಗ ನಮ್ಮದು ಬೇರೆ ಕ್ಷೇತ್ರಕ್ಕೆ ನಮ್ಮದು ಒಲವು ಐತಿ. ಅದ್ರಾಗ ಏನೈತಿ? ನಮ್ಮ ಕ್ಷೇತ್ರದಾಗ ಯಾವಾಗ ಅವ್ರು ಕಣ್ಣು ಹಾಕ್ತಾರೆ ಅಂದರೆ ನಾವು ಬೇರೆ ಕ್ಷೇತ್ರಕ್ಕೆ ನಾವು ಕಣ್ಣು ಹಾಕ್ತೀವಿ. ಅವ್ರು ಹಾಕಲಿಲ್ಲ ಅಂದರೆ ನಾವು ಹಾಕಂಗಿಲ್ಲ. ಮತ್ತೆ ಇಲ್ಲ ನಮ್ಮ ಕ್ಷೇತ್ರ ಮ್ಯಾಗ ಅವ್ರ ಕಣ್ಣಿತ್ತಂದ್ರೆ ನಮ್ಮದು ಬೇರೆ ಕ್ಷೇತ್ರ ಮ್ಯಾಗ ಕಣ್ಣಿರ್ತಿತ್ತು. ಅದ್ರಾಗ ಏನು ಇದೆ? ಇದ್ರಾಗೇನು ಇದಿಲ್ಲ, ಹಿಂಸರಿ ಪ್ರಶ್ನೆ ಇಲ್ಲ. ಕ್ಷೇತ್ರದಿಂದ ನಾನು ಅದಕ್ಕೆ ಈಗಾಗಲೇ ನಮ್ಮ ಅಭ್ಯರ್ಥಿ ಅದ, ಈಗಾಗಲೇ ನಮ್ಮ ಅಲ್ಲಿ ಅಭ್ಯರ್ಥಿ ಅದ ರಾಜುಕಾಗಿ. ಸುಮಾರು 3 ಸರಿ 4 ಸರಿ MLA ಆಗಿದೆ. ಅಲ್ಲಿ ಅಭ್ಯರ್ಥಿ ಇದ್ದಾಗ ನಾವು ಅಲ್ಲಿ ಹೋಗಂಗಿಲ್ಲ. ಕಾಗವಾಡ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದನ್ಕ ಇದು ನಿಶ್ಚಿತವಾಗಿ ನಾನು ಹೇಳ್ತೀನಿ. ಎಷ್ಟೋ ನಮ್ಮ ಮ್ಯಾಗ ಹೈಕಮಾಂಡ್ ಒತ್ತಡ ತಂದರೂ ಕೂಡ ನಾನು ಕಾಗವಾಡ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡೋಂಗಿಲ್ಲ. ವಿರೋಧಿ ಪಕ್ಷ ಅಲ್ಲ, ನಮ್ಮ ಕ್ಷೇತ್ರ ಮ್ಯಾಗೆ ಬೇರೆ ಕ್ಷೇತ್ರದವರು ಬೇರೆದವ್ರು ಯಾರು ಅವ್ರು ಕಾಂಗ್ರೆಸ್ ಅವ್ರು ಅನ್ಕ ಇಲ್ಲ ಇಲ್ಲ ಹಾಕಿರೋ ಬೇರೆ ಬೇರೆ ಪಕ್ಷದಿಂದ ಬೇರೆ ಪಕ್ಷದವರು ಹಾಕಬೇಕು.